ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆ 5:30ಗೆ ನಾವು ಆ್ಯಕ್ಚುಲಿ ಹೊರಡಬೇಕಾಗಿರೋದು ರೈಡ್ಗೆ ಅಂದ್ಬಿಟ್ಟು, ಬಟ್ ಮಳೆ ಸ್ಟಾರ್ಟ್ ಆಗಿಬಿಟ್ಟು 6:30 ಆಗಿಬಿಟ್ಟಿದೆ ಹೊರಡಲಿಕ್ಕೆ, ಸ್ವಲ್ಪ ಕಡಿಮೆ ಆಗಿದೆ ಅಂದ್ಬಿಟ್ಟು ಹೊರಡ್ತಾ ಇರೋದು ಇವಾಗ. ಸೊ ಹೋಗ್ತಾ ಇರೋ ಜಾಗ ಯಾವುದು ಅಂತಂದರೆ ಇವಾಗಲೇ ಹೇಳಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಸೊ ಇದು ಮೈಸೂರು ರೋಡಲ್ಲಿ ಬರುತ್ತೆ, ಸೊ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಹೋಗ್ತಾ ಹೋಗ್ತಾ ಹಾಗೆ ಮಾತಾಡ್ತಾ ಹೋಗೋಣ. ಓಹೋಹೋಹೋ, ಯಾವುದೋ ಮುಂದೆ ಟಗರು ಹೋಗ್ತಾ ಇದೆ, ಗುಮ್ಮುತ್ತೆ ಅಂತೆ. ಈಗ ಆಟೋಗಳ ಮೇಲೆ ಟೆಂಪೋಗಳ ಮೇಲೆಲ್ಲ ಸಕ್ಕದಾಗಿ ಬರೆದಿರ್ತಾರಪ್ಪ ಲೈನ್ಸು. ಮ್ಯಾಪ್ ಹಾಕೊಂಡ್ಬಿಟ್ಟು ನೋಡ್ಬೇಕಾಯ್ತು, ಒಂದು ನಿಮಿಷ ಇಲ್ಲೆಲ್ಲೋ ಸೈಡ್ ಹಾಕೊಂಡ್ಬಿಡೋಣ. ನಾಲ್ಕೂವರೆ ಕಿಲೋಮೀಟರ್ ಹೋಗ್ಬಿಟ್ಟು ರೈಟ್ ತಗೋಬೇಕಂತೆ. ಸೊ ಇದು ನೋಡಿ ಟಾಪ್ ವ್ಯೂ ಈ ಥರ ಇದೆ. ಸೊ ಇವಾಗ ಇಲ್ಲಿ ಮಳೆ ಬಂದು ನಿಂತ್ಕೊಂಡಿರೋದಕ್ಕೆ ನೀರುಗಳಿದೆ ಕಲ್ ಮೇಲೆ, ನೋಡ್ಕೊಂಬಿಟ್ಟು ಹುಷಾರಾಗಿ. ವಾವ್, ಇಷ್ಟು ದೂರ ಬಂದೋಕ್ಕೂ ಪರವಾಗಿಲ್ಲ, ವ್ಯೂ ಮಾತ್ರ ಸೂಪರಾಗಿದೆ. ಅಲ್ಲಿ ದೇವಸ್ಥಾನ ಇರೋದು ಕೇಳಿಸ್ತಾ ಇದೆ ನಿಮಗೆ, ಹಕ್ಕಿ ಪಕ್ಷಿಗಳು. ಸೊ ಇದೇ ಊರು ಅಲ್ಲಿ ಕಾಣಿಸ್ತದೆ, ಕಡೆಗೆ ಕಾಣಿಸ್ತದೆ ಅಲ್ಲ ಊರದು. ಆ ಕಡೆ ಕಡೆ ಬೆಟ್ಟಗಳು, ಅಲ್ಲೆಲ್ಲ ತೋಟಗಳೆಲ್ಲಿದೆ. ಸಖತ್ತಾಗಿದೆ, ಮಂಜು ಫುಲ್ಲು ಕವರ್ ಆಗಿರೋದಕ್ಕೆ ಸೂಪರಾಗಿ ಕಾಣಿಸುತ್ತೆ. ವಾವ್, ನೋಡಿ ಎಲ್ಲಿ ಕಣ್ಣು ಹಾಯಿಸ್ತೀರ ಅಲ್ಲೆಲ್ಲ ನಿಮಗೆ ಕಲ್ಲು ಬಂಡೆಗಳೇ ಇರೋದು. ಓಕೆ, ಇವಾಗ ಏನು ಮಾಡೋಣ ಅಂದರೆ ಇನ್ನೊಂದು ಸ್ಪಾಟ್ ಇದೆ, ಆ ಸ್ಪಾಟ್ಗೆ ಹೋಗೋಣ, ನೋಡೋಣ ಅದು ಹೆಂಗೆ ಕಾಣಿಸುತ್ತೆ ಏನು ಅಂದ್ಬಿಟ್ಟು. ಅದು ಹೆಂಗೆ ಹೋಗೋದೇನಂತ ಗೊತ್ತಿಲ್ಲ ನನಗೆ, ಇಲ್ಲಿ ಯಾರು ಜನಗಳು ಬೇರೆ ಕಾಣಿಸ್ತಾ ಇಲ್ಲ. ನೋಡೋಣ, ಇಲ್ಲೊಂದು ದಾರಿ ಇದೆ, ಈಗ ಹೋಗಿ ನೋಡೋಣ, ಕಡೆ ಎಲ್ಲರೂ ಇದ್ದರೆ ಇರ್ಬೋದೇನೋ. ದೇವಸ್ಥಾನ ಕ್ಲೋಸ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ಮೋಸ್ಟ್ಲಿ ಮಳೆ ಬಂದಕ್ಕೆ ಅನಿಸುತ್ತೆ, ಅಷ್ಟು ಬೇಗ ಬಂದಿಲ್ಲ ಅವರು. ಆ ಕಡೆನೂ ಒಂದು ವ್ಯೂ ಪಾಯಿಂಟ್ ಇದೆ, ಫಸ್ಟ್ ಈ ಕಡೆ ಹೋಗ್ಬಿಟ್ಟು ನೋಡೋಣ. ಸೊ ನೋಡಿ, ಅಲ್ಲೊಂದು ಯಾವುದೋ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇದೆ ಅಂತ ಅನಿಸುತ್ತೆ. ಆಮೇಲೆ ಇದು ಕೂಟಗಲ್ಲ ಅಂತಾರಂತೆ ಇದಕ್ಕೆ. ಇಲ್ಲಿರೋ ದೇವಸ್ಥಾನ ಬಂದುಬಿಟ್ಟು ನಿಮಗೆ ಕೆಳಗಡೆ ದೇವಸ್ಥಾನ ಇದೆ ಅಂತ ಹೇಳ್ತಾನೆ, ಅದು ಬಂದುಬಿಟ್ಟು ತಿಮ್ಮಪ್ಪನ ದೇವಸ್ಥಾನ. ಆದ್ದರಿಂದ ಇದನ್ನು ತಿಮ್ಮಪ್ಪನ ಬೆಟ್ಟ ಅಂತ ಕರೀತಾರೆ. ಓಕೆ, ಇಲ್ಲಿ ಕೂತ್ಕೊಂಬಿಟ್ಟು ಆ ವ್ಯೂನ ಎಂಜಾಯ್ ಮಾಡ್ಲಿಕ್ಕೆ ಅಂತ ಮಾಡಿರೋ ಪ್ಲೇಸ್ ಇದು.
ಕಲ್ಲದ ಹಿಸ್ಟ್ರಿ ಏನಂತಂದರೆ ಅದನ್ನು ಗಳಗಲ್ಲು ಅಂತ ಹೇಳ್ತಾರಂತೆ. ಅದು ಏನಂತಂದರೆ ಗಂಡ ಹೆಂಡತಿ ಒಟ್ಟಿಗೆ ಕೂತಿರೋದು, ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅವರಿಗೆ ಶಾಪ ಕೊಟ್ಟಿದ್ದು ಅವರು ಆ ಥರ ಆಗಿದ್ದಾರೆ ಅಂದ್ಬಿಟ್ಟು ಅಲ್ಲೇ ಕೂತಲ್ಲೇ ಕಲ್ಲಾಗಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಅದರದ್ದು ಹಿಸ್ಟ್ರಿ ಹೇಳುತ್ತೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಕಲ್ಲಿದೆ ಅಂತೆ, ಅದು ನೋಡಲಿಕ್ಕೆ ಸೇಮು ಕೋಳಿ ಥರನೇ ಇದೆ ಅಂತೆ. ಅದನ್ನು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಸೊ ಅಲ್ಲಿ ಆ ಥರದ್ದೊಂದು ಇದೆ ಅಂತೆ. ಸೊ ಇದಿಷ್ಟು ಇದ್ರ ಬಗ್ಗೆ, ಅಂದರೆ ಆ ಕಲ್ಲುಗಳ ಬಗ್ಗೆ. ಅದು ಜೋಡು ಕಲ್ಲು ಕೂಡುಗಲ್ಲು ಅಂತ ಇದೆಯಲ್ಲ, ಅದು ಇರೋದು ಆ ಥರ, ಅದನ್ನು ಗಳಗಲ್ಲು ಅಂತಾರೆ. ಸೊ ಈಗ ದೇವಸ್ಥಾನ ನೋಡ್ಕೊಂಬರೋಣ. ಶುಕ್ರವಾರ ಮತ್ತು ಶನಿವಾರ ಎರಡು ದಿನ ಮಾತ್ರ ಓಪನ್ ಇರುತ್ತೆ, ಉಳಿದ್ರ ದಿನ ಓಪನ್ ಮಾಡಲ್ಲ. ಸೊ ವಾರದಲ್ಲಿ ಎರಡು ದಿನ ಮಾತ್ರ. ಪಕ್ಕದಲ್ಲಿ ಕಲ್ಯಾಣಿ ಕೂಡ ಇದೆ, ಅಲ್ಲಿ ಮಳೆ ಬಿದ್ದಿರೋ ನೀರುಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಕಲ್ಯಾಣಿಲಿ ಸ್ಟೋರ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹಿಸ್ಟ್ರಿ ತಿಳ್ಕೊಳ್ಳೋಣ ಅಂತಂದರೆ ಅಷ್ಟಾಗಿ ಏನೂ ಎಲ್ಲೋ ನನಗೆ ಸಿಕ್ಕಿಲ್ಲ, ಮತ್ತು ಯಾರನ್ನು ಕೇಳೋಣ ಅಂದ್ಕೊಂಡ್ರೆ ಇಲ್ಲಿ ಯಾರೂ ಇಲ್ಲ. ಸೊ ಇದಿಷ್ಟು ನೋಡಿ ಇರೋದು ದೇವಸ್ಥಾನ ಇದು. ಸೊ ಇಲ್ಲಿ ಏನಾದ್ರು ನೀವು ಬರ್ತಾಯಿದ್ರೆ ಶುಕ್ರವಾರ, ಇಲ್ಲದಿದ್ದರೆ ಶನಿವಾರ ಬಂದರೆ ಉತ್ತಮ, ಅಂದರೆ ನಿಮಗೆ ದೇವ್ರ ದರ್ಶನ ಮಾಡಲಿಕ್ಕೆ ಸಿಗುತ್ತೆ. ಇಲ್ಲಿ ಹೋದರೆ ನಿಮಗೆ ದೇವ್ರ ದರ್ಶನ ಮಾಡಲಿಕ್ಕೆ ಸಿಗೋಲ್ಲ, ಬಂದುಬಿಟ್ಟು ನೀವು ಬರೀ ಈ ಸೈಡ್ ಸೀಯಿಂಗ್ ಥರ ನೋಡ್ಕೊಂಬಿಟ್ಟು ಹೋಗ್ಬೇಕು. ಈಗ ಇನ್ನೊಂದು ಹೇಳ್ದಲ್ಲ ವ್ಯೂ ಪಾಯಿಂಟು ಇದೆ, ಅದು ಈ ದೇವಸ್ಥಾನದ ಪಕ್ಕದಿಂದಲೇ ನಿಮಗೆ ಒಂದನ್ನು ಎತ್ಕೊಂಡು ಹೋಗ್ಬೋದು. ಸೊ ಈ ಥರ ಇದೆ ಕೆಳಗಡೆ ಊರು ಕಾಣಿಸ್ತಾ ಇದೆ ನಿಮಗೆ. ಸೊ ಈ ಥರ ಇದೆ ನೋಡಿ ವ್ಯೂ ಪಾಯಿಂಟ್, ಸಕತ್ತಾಗಿದೆ ಇದು. ಮಳೆ ಇನ್ನೇನೋ ಜಾಸ್ತಿ ಆಗೋದರ ಕಾಣಿಸ್ತಾ ಇದೆ, ನಾನು ಆದಷ್ಟು ಬೇಗ ನಿಂದು ಹೊರಡೋದು ಒಳ್ಳೆ ಅನಿಸುತ್ತೆ. ಇದಿಷ್ಟು ಈ ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.